ಇತ್ತೀಚೆಗೆ ಫ್ಲೈಟ್ಗಳಲ್ಲಿ ಕಳ್ಳತನ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸದ್ಯದಲ್ಲೇ ಬಂದಿರುವಂತ ಒಂದು ನ್ಯೂಸ್ ಏನಂದ್ರೆ, ಅಂದ್ರೆ ಒಬ್ರು ಡೆಲ್ಲಿಯವ ಕಳೆದ 100 ದಿನಗಳಲ್ಲಿ ಒಟ್ಟು 200 ಫ್ಲೈಟ್ಸ್ ಅನ್ನ ತಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿರುವಂತ ಫ್ಲೈಟ್ ಅಲ್ಲಿ ಅವರು ಸಿಗ್ಬಿದ್ದಿರುವಂತ ಫ್ಲೈಟ್ ಅಲ್ಲಿ ಒಬ್ರು ಓಲ್ಡ್ ಲೇಡಿಯಿಂದ 700,000 ಚಿನ್ನಾಭರಣಗಳನ್ನ ಕದ್ದಿದ್ದರು. ಹಾಗೆ ಹಿಂದಿನ ಫ್ಲೈಟ್ ಅಲ್ಲಿ ಒಬ್ರು USAಗೆ ಹೋಗ್ತಾ ಇದ್ದವರು ಅವರ ಲಗೇಜ್ ಇಂದ ಒಟ್ಟು 20,00,000 ಬೆಲೆ ಬಾಳುವಂತ ವಸ್ತುಗಳನ್ನ ಕದ್ದಿದ್ರು. ಸೊ ಈ ಎರಡು ಕೇಸ್ಗಳು ಸಿಕ್ಕಿದ ನಂತರ ಈ ಡೆಲ್ಲಿ ಪೊಲೀಸ್ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೇಲಿ ಹೋದಾಗ ಗೊತ್ತಾಗೋದು ಏನಂದ್ರೆ, ಈ ಹಿಂದಿನ 100 ದಿನಗಳಲ್ಲಿ ಒಟ್ಟು 200 ಫ್ಲೈಟ್ಸ್ಗಳಲ್ಲಿ ಅವರು ಎಷ್ಟೋ ಜನರದ್ದು ಲಗೇಜ್ ನಲ್ಲಿ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ಕಳ್ಳತನ ಮಾಡಿರುವಂತಹ ಚಿನ್ನಾಭರಣಗಳು ಸಿಕ್ಕಿದ್ದಾವೆ. ಹಾಗೆ ಇನ್ನೂ ಕೆಲವು ಚಿನ್ನಾಭರಣಗಳನ್ನ ಅಲ್ಲಿ ಕರೋಲ್ ಬಾಗ್ ಅಂತ ಒಂದು ಫೇಮಸ್ ಮಾರ್ಕೆಟ್ ಇದೆ ಡೆಲ್ಲಿಲಿ, ಅಲ್ಲಿ ಹೋಗಿ ಒಬ್ಬರ ಹತ್ರ ಅವರ ಹೆಸರು ಕೂಡ ಇದೆ ಯಾರಿಗೆ ಇದನ್ನ ಮಾರಿದ್ದಾರೆ ಅಂತ. ಸೊ ಅವರಿಗೆ ಆ ಚಿನ್ನವನ್ನ ಮಾರಿದ್ದಾರೆ. ಸೊ ಈ ರೀತಿಯ ಒಂದು ಕಳ್ಳತನ ನಾವು ಫ್ಲೈಟ್ ಒಳಗಡೆ, ಇದು ಫ್ಲೈಟ್ ಒಳಗಡೆ ಆಗ್ತಾ ಇರೋದು. ಇನ್ನ ಒಂದು ಕಳ್ಳತನ ಏನಾಗೋದು ಅಂದ್ರೆ, ನಾರ್ಮಲಿ ಆಗಿ ಏನಂದ್ರೆ ನಮ್ಮ ಲಗೇಜ್ ಇಂದ ಐಟಮ್ ಅನ್ನ ಈ ಏರ್ಪೋರ್ಟ್ ಸ್ಟಾಫ್ ಅವರು ಕದಿಯೋದು. ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಮ ಲಗೇಜ್ ಬೇರೆಯವ್ರ ಲಗೇಜ್ ಜೊತೆ ಮಿಸ್ ಆಗುತ್ತೆ, ಅಥವಾ ಬೇರೆಯವರು ನಮ್ಮ ಲಗೇಜ್ ಅನ್ನ ಅವ್ರ ಲಗೇಜ್ ಅಂತ ಹೇಳಿ ತಗೊಂಡೋಗ್ತಾರೆ. ಕೆಲವೊಂದ್ಸಲ ಪರ್ಪಸ್ಫುಲ್ಲೂ ಇರ್ಬೋದು, ಕೆಲವೊಂದ್ ಸರಿ ಗೊತ್ತಿಲ್ಲದೇನೂ ಇರ್ಬೋದು. ಈ ರೀತಿಯ ಮಿಸ್ಟೇಕ್ಸ್ ನಾವು ಮೊದಲನೇ ಸಲ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ್ಬಾರ್ದು ಅಂದ್ರೆ, ನಾನು ನಿಮ್ಗೆ ಇವತ್ತು 8 ಪಾಯಿಂಟ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಮುಖ್ಯವಾಗಿರುವಂತಹದ್ದು ಇದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾಯಿಂಟ್ಸ್. ನಾವು ಇದನ್ನ ಫಾಲೋ ಮಾಡಿದ್ರೆ ನಮ್ಮ ಫ್ಲೈಟ್ಸ್ ನಲ್ಲಿ ನಮ್ಮ ಲಗೇಜ್ ನ ಕದಿಯುವಂತ ಸಂದರ್ಭಗಳು, ನಮ್ಮ ಲಗೇಜು, ನಮ್ಮ ಬೆಲೆ ಬಾಳುವಂತ ವಸ್ತುಗಳು ಕದಿಯೋದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಈ 8 ಪಾಯಿಂಟ್ಸ್ಗಳನ್ನ ನಾವು ನೆನ್ಪಿಟ್ಕೊಂಡ್ರೆ ನಮ್ಮ ಮೊದಲನೇ ಫ್ಲೈಟ್ ಇರ್ಬೋದು ಅಥವಾ 10ನೇ ಫ್ಲೈಟ್ ಇರ್ಬೋದು, ನಮ್ಮ ಫ್ಲೈಟ್ ನಲ್ಲಿ ನಮ್ಮ ಲಗೇಜ್ ಅನ್ನ ಸೇಫ್ ಆಗಿ ಇಟ್ಕೊಳಕ್ಕೆ ತುಂಬಾ ಸಹಾಯ ಆಗುತ್ತೆ. ಮೊದಲನೇ ಪಾಯಿಂಟ್ ಏನಂದ್ರೆ, ತುಂಬಾ ಬೆಲೆ ಬಾಳುವಂತಹ ವಸ್ತುಗಳನ್ನ ನಾವು ಚೆಕ್ ಇನ್ ಲಗೇಜ್ ಅಲ್ಲಿ ಹಾಕದೇ ಇರೋದು ತುಂಬಾ ಒಳ್ಳೆಯದು. ಎಸ್ಪೆಷಲಿ ನಿಮ್ಮ ಚಿನ್ನ ಇರ್ಬೋದು ಅಥವಾ ಇಲೆಕ್ಟ್ರಾನಿಕ್ ಐಟಮ್ಸ್ ಗಳಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯ ಬೆಲೆ ಬಾಳುವಂತಹ ವಸ್ತುಗಳು ನಮ್ಗೆ ಕ್ಯಾರಿ ಆನ್ ಅಲ್ಲಿ 7 kg ತಗೊಳಕ್ಕೆ ಸಿಗತ್ತೆ. ಹಾಗೆ ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ರೆ ಅವ್ರದ್ದು ಲಗೇಜ್ ನ ಯೂಸ್ ಮಾಡಬಹುದು. ನಿಮ್ಮ ಕ್ಯಾರಿ ಆನ್ ಲಗೇಜ್ ಅಲ್ಲಿ ಬಟ್ಟೆ ಬರಗಳನ್ನ ನೀವು ಚೆಕ್ ಇನ್ ಅಲ್ಲಿ ಹಾಕಿ ಕ್ಯಾರಿ ಆನ್ ಅಲ್ಲಿ ನಿಮ್ಮ ಬೆಲೆ ಬಾಳುವಂತಹ ಚಿನ್ನ ಆಗಿರ್ಬೋದು ಅಥವಾ ಯಾವುದೇ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಕ್ಯಾರಿ ಆನ್ ಅಲ್ಲಿ ಸೇಫ್ ಆಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ನಮಗೆ, ನಾವು ಇದನ್ನ ಏರ್ಪೋರ್ಟ್ ಸ್ಟಾಫ್ನವ್ರಿಗೆ ನಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನ ಕಳ್ಳತನ ಮಾಡೋದಕ್ಕೆ ಸಹಾಯ ಮಾಡೋಕ್ಕಾಗಲ್ಲ. ಅವರು ಎಲ್ಲಾದರೂ ನಮ್ಮ ಬ್ಯಾಗೇಜ್ನ ಓಪನ್ ಮಾಡಿ ನೋಡಿದ್ರು ಅವ್ರಿಗೆ ಬೆಲೆ ಬಾಳುವಂಥ ವಸ್ತುಗಳು ಸಿಗೋದಿಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಚಿನ್ನಾಭರಣಗಳು ಅಥವಾ ಯಾವುದೇ ರೀತಿಯ ಬೆಲೆ ಬಾಳುವಂಥ ವಸ್ತುಗಳನ್ನ ನಾವು ಚೆಕ್ ಇನ್ ಮಾಡ್ಬೋದು. ಫ್ಲೈಟ್ ಒಳಗಡೆ ಹೋಗುತ್ತಲ್ಲ, ಮತ್ತೆ ನಾವು ಇಳಿದ ಮೇಲೆ ಕಲೆಕ್ಟ್ ಮಾಡ್ತೀವಿ, ಆ ಬ್ಯಾಗೇಜ್ ಒಳಗಡೆ ಯಾವುದೇ ರೀತಿಯ ವಸ್ತು ಅಥವಾ ಬೆಲೆ ಬಾಳುವಂತ ವಸ್ತುಗಳನ್ನ ಹಾಕಲೇಬೇಡಿ. ಎರಡನೇ ಪಾಯಿಂಟ್, ನಾವು ಮೊದಲನೇ ಸಲ ಫ್ಲೈಟ್ ಹೋಗ್ತಾ ಇರ್ಬೇಕಾದ್ರೆ ನಾವು ಬೇಗ ಹೋಗ್ಬಿಟ್ಟು ಏರ್ಪೋರ್ಟ್ ಸುತ್ತೋಣ ಅಂತ ಹೇಳಿ ತುಂಬಾ ಬೇಗ ಹೋಗ್ಬಿಡ್ತೀವಿ. ಕೆಲವೊಂದ್ಸಲ 3 ಗಂಟೆ 4 ಗಂಟೆ ಬೇಗನೆ ಹೋಗಿ ರೀಚ್ ಆಗ್ತೀವಿ. ಆವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಲಗೇಜ್ ಬೇಗ ಚೆಕ್ ಇನ್ ಮಾಡಿದ್ವಿ ಅಂದ್ರೆ ಆ ಲಗೇಜ್ ಒಂದ್ ಕಡೆ ಬಿದ್ದಿರುತ್ತೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಫ್ಲೈಟ್ ಹೋಗಲ್ಲ. ಅದೇ ನೀವು 3 ಗಂಟೆ ಅಥವಾ 2.5 ಗಂಟೆ ಅಥವಾ 2 ಗಂಟೆ ಮೊದಲು ನೀವು ಫ್ಲೈಟ್ಗೆ ಹೋದ್ರೆ ಚೆಕ್ ಇನ್ ಮಾಡಿದ್ರೆ ಆ ಚೆಕ್ ಇನ್ ಆದಂತಹ ಲಗೇಜ್ ಡೈರೆಕ್ಟ್ ಫ್ಲೈಟ್ ಒಳಗಡೆ ಹೋಗುತ್ತೆ. ಸೊ ಆವಾಗ ಆ ಏರ್ಪೋರ್ಟ್ ಸ್ಟಾಫ್ನವ್ರಿಗೆ ಆ ನಿಮ್ಮ ಲಗೇಜ್ ನ ಓಪನ್ ಮಾಡುವಂತ ಸಮಯ ಸಿಗಲ್ಲ. ಸೊ ಇದರಿಂದ ನಿಮ್ಮ ಲಗೇಜ್ ಕಳ್ಳತನ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಮೂರನೇದ ಏನಂದ್ರೆ, ನಿಮ್ಮ ಲಗೇಜ್ ಅನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿ. ಒಂದ ನೀವು ಸೂಟ್ ಕೇಸ್ ನ ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಆಗಿರೋ ಕಲರ್ ಅನ್ನ ಚೂಸ್ ಮಾಡಿ, ರೆಡ್ ಕಲರೋ ಅಥವಾ ಯೆಲ್ಲೋ ಕಲರೋ ಅಥವಾ ವೈಟ್ ಕಲರೋ, ಈ ರೀತಿ ಡಿಫ್ರೆಂಟ್ ಆಗಿರೋ ಕಲರ್ ನ ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಆ ಲಗೇಜ್ ಅನ್ನ ಯಾರು ತಗೊಂಡೋಗಕ್ಕಾಗಲ್ಲ, ಮಿಸ್ ಮಾಡಂತ ತಗೊಳಕ್ಕಾಗಲ್ಲ, ಅಥವಾ ನಿಮ್ಗೆ ಗೊತ್ತಾಗದೆ ತಗೊಳಕ್ಕಾಗಲ್ಲ. ಆಮೇಲೆ ಲಗೇಜ್ ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಕಂಡುಹಿಡಿಯಕ್ಕಾಗತ್ತೆ. ಇಲ್ಲ ನೀವು ಲಗೇಜ್ ನಿಮ್ಮ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ ಅಂತ ಆದ್ರೆ ಲಗೇಜ್ ಕವರ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಬೇರೆ ಬೇರೆ ಕಲರ್ ಬರುತ್ತೆ, ಅದರಲ್ಲಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಮೆಝಾನ್ ಇಂದ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಸೊ ಲಗೇಜ್ ಕವರ್ ಅಂತ ಬರುತ್ತೆ, ಸೂಟ್ ಕೇಸ್ ಕವರ್ಗಳು, ನಿಮ್ಮ ಸೂಟ್ ಕೇಸ್ ನ ಸೈಜ್ ನೋಡ್ಕೊಂಡು ಅದಕ್ಕೊಂದು ಕವರ್ ನ ಸಿಲೆಕ್ಟ್ ಮಾಡ್ಕೊಳ್ಳಿ. ಇದು ಒಂದು ರೀತಿಯ ಲಾಕ್ ತರನು ಆಗುತ್ತೆ, ಆ ಲಗೇಜ್ಗೆ ಒಂದು ಕವರ್ ಮಾಡಿದಂಗೆ ಆಗುತ್ತೆ. ಸೂಟ್ ಕೇಸ್ಗಳು ಬೇಗ ಹಾಳಾಗಲ್ಲ, ಕವರ್ನೆಲ್ಲ ಹಾಕಿಟ್ರೆ ನಿಮಗೆ ಮತ್ತೆ ಹುಡ್ಕೋದಕ್ಕೂ ಸುಲಭ ಆಗುತ್ತೆ. ಮತ್ತೆ ಯಾರಾದ್ರೂ ಬೇರೆಯವರು ತಗೊಂಡ್ರು ಅಂತ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಲಗೇಜ್ ಅವ್ರದೇ ಅಂತ ಹೇಳಿ ಬೇರೆಯವ್ರ ಲಗೇಜ್ನ ಎತ್ಕೊಂತಾರೆ. ಸೊ ಈ ರೀತಿ ಕನ್ಫ್ಯೂಷನ್ ಕೂಡ ತುಂಬಾ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಾವು
ಚೆಕ್ ಇನ್ ಮಾಡಿದ ನಂತರ ಸೆಕ್ಯೂರಿಟಿಗೆ ಹೋಗ್ತೀವಿ. ಸೆಕ್ಯೂರಿಟಿಗೆ ಹೋದಾಗ ನಮ್ಮ ಬೆಲೆ ಬಾಳುವಂತ ವಸ್ತುಗಳನ್ನೆಲ್ಲ ಅನ್ಪ್ಯಾಕ್ ಮಾಡೋದಕ್ಕಿರುತ್ತೆ. ಎಸ್ಪೆಷಲಿ ನಾನು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಲ್ಯಾಪ್ಟಾಪು ಅಥವಾ ಕ್ಯಾಮ್ರಾಸು ಆಮೇಲೆ ಹೆಡ್ಫೋನ್ಸು ಚಾರ್ಜರ್ಸು ಇದನ್ನೆಲ್ಲ ಬೇರೆ ಬೇರೆ ಟ್ರೈಲ್ ಹಾಕಿಡ್ಬೇಕು. ಬ್ಯಾಗ್ನ ಸಪ್ರೇಟ್ ಆಗಿರ್ಬೇಕು. ಒಬ್ಬರೇ ಹೋಗ್ತಾ ಇರ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಏನಕ್ಕಂದ್ರೆ ಇಂಥ ಜಾಗದಲ್ಲಿ ಈಸಿಯಾಗಿ ನಿಮ್ಮ ಲ್ಯಾಪ್ಟಾಪನ್ನು ಎತ್ಕೊಂಡು ನಾವು ಬೇರೆಯವ್ರ ಬ್ಯಾಗಲ್ಲಿ ಆರಾಮಾಗಿ ಹಾಕೊಂಡು ಹೋದ್ರೆ ಗೊತ್ತೇ ಆಗಲ್ಲ, ಯಾಕಂದ್ರೆ ಸೆಕ್ಯೂರಿಟಿಯಲ್ಲಿ ಇರ್ತೀವಿ ಅಲ್ಲಿ. ನಿಮ್ಗೆ ಅವಾಗ ನೆನಪಾಗಿಲ್ಲ ಅಥವಾ ಏನೋ ಮರ್ತೋಯ್ತು, ನಿಮ್ಮ ಹೆಡ್ಫೋನ್ ಹೋಯ್ತು ಅಥವಾ ನಿಮ್ಮ ವಾಚ್ ಹೋಯ್ತು ಅಥವಾ ನಿಮ್ಮ ವಾಲೆಟ್ ಹೋಯ್ತು ಅಂತ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಬ್ಬರೇ ಇರಬೇಕಾದ್ರೆ, ಯಾಕಂದ್ರೆ ಬೇರೆ ಬೇರೆ ಟ್ರೈಲ್ ಇರುತ್ತೆ ಐಟಮ್ಸು. ಸೊ ನೀವು ಸೆಕ್ಯೂರಿಟಿಲಿ ತುಂಬ ಕೇರ್ಫುಲ್ ಆಗಿರಿ, ನಿಮ್ಮ ಲಗೇಜನ್ನು ನಿಮ್ಮ ಟ್ರೇಯನ್ನು ನೋಡ್ತಾ ಇರಿ. ಯಾಕಂದರೆ ಕೆಲವೊಂದ್ಸಲ ಬ್ಯಾಗನ್ನು ಚೆಕ್ ಮಾಡೋಕ್ಕೆ ಬ್ಯಾಗನ್ನು ಎತ್ಕೊಂಡ್ಬಿಡ್ತೀರಿ. ಸೊ ನಾವು ಬ್ಯಾಗ್ ನಮ್ಮ ಟ್ರೇಯನ್ನಲ್ಲೇ ಬಿಟ್ಬಿಟ್ಟು ಬ್ಯಾಗ್ ಹತ್ರ ಹೋಗಿ ಅವ್ರ ಹತ್ರ ಅವರು ಸೆಕ್ಯೂರಿಟಿ ಅವರು ನಮ್ಮ ಬ್ಯಾಗನ್ನು ಓಪನ್ ಮಾಡಿ ಏನಿದೆ ಇಲ್ಲಿ ಒಳಗಡೆ ನೈಫ್ ಏನಾದರೂ ಇದೆಯಾ ಮತ್ತು ಯಾವುದಾದ್ರು ಶಾರ್ಪ್ ಐಟಮ್ಸ್ಗೆ ಏನಾದಿದೆ ಅಂತ ತೋರಿಸಿ ಅಂತ ಹೇಳ್ತಾರೆ. ಅದನ್ನು ನಾವು ತೋರಿಸ್ತಾ ಇರಬೇಕಾದ್ರೆ ನಮ್ಮ ಟ್ರೇ ಅಲ್ಲೇ ಬಿದ್ದಿರುತ್ತೆ, ಯಾರಾದರೂ ಎತ್ಕೊಂಡು ಹೋಗ್ಬೋದು ಅಥವಾ ಅದರಲ್ಲಿ ಏನಾದರೂ ಒಯ್ಡ್ ಐಟಮೋ ಎರಡು ಐಟಮೋ ಅದನ್ನ ತೆಗೊಂಡೋಗಾಗುತ್ತೆ. ಸೊ ಈ ರೀತಿ ಅವಕಾಶವನ್ನು ನೀವು ಮಾಡಿಕೊಡ್ಬೇಡಿ. ನಿಮ್ಗೆ ಏನಾದರೂ ಚೆಕ್ ಮಾಡೋದಕ್ಕೂ ಕರೆದ್ರು ಆ ಟ್ರೇನ ಎತ್ಕೊಂಡು ಆ ಬ್ಯಾಗ್ನ ಒಟ್ಟಿಗೆ ಎತ್ಕೊಂಡು ಹೋಗಿ, ನಿಮ್ಮ ಟ್ರೇ ಎಲ್ಲೂ ಹೋಗದಂಗೆ ನೋಡ್ಕೊಳಕಾಗುತ್ತೆ. ಯಾಕಂದ್ರೆ ಏರ್ಪೋರ್ಟಲ್ಲೂ ಯಾರು ಯಾವ ರೀತಿ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಸೊ ಅಲ್ಲಿ ಕೂಡ ನೀವು ತುಂಬಾ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ ಏನಂದ್ರೆ, ನಾವು ಎಬ್ರಾಡ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ರೆ ನೀವು ತುಂಬಾ ಕನ್ಸಿಡರ್ ಮಾಡ್ಬೇಕಾಗಿರುವಂತಹ ವಿಷಯ ಏನಂದ್ರೆ, ಏರ್ ಟ್ಯಾಕ್ಸ್ ಅಂತ ಬರುತ್ತೆ, ಆಪಲ್ ಬರುತ್ತೆ. ಇವಾಗ ತುಂಬಾ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ನವರು ಅವ್ರದೇ ಆದಂತ ಡಿಜಿಟಲ್ ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಡಿಜಿಟಲ್ ಟ್ಯಾಕ್ಸ್ ಅವ್ರು ಕೊಡ್ತಾ ಇದಾರೆ ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಏರ್ ಟ್ಯಾಕ್ಸ್, ನೀವು ಆಪಲ್ ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಏರ್ ಟ್ಯಾಕ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಬೆಲೆ ಬಾಳುವಂತ ವಸ್ತುಗಳನ್ನ ಸೂಟ್ ಕೇಸ್ ಅಲ್ಲಿ ಹಾಕಿದ್ರೆ ಏರ್ ಟ್ಯಾಗು ಅದ್ರ ಜೊತೆ ಹಾಕ್ಬಿಡಿ. ಸೊ ಕೆಲವೊಂದ್ಸಲ ಈ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ ಫ್ಲೈಟ್ ಇಂದ ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ ಅದು. ನಮ್ಮ ದೇಶಕ್ಕೆ ಅಂದ್ರೆ ನಾ ಹೋಗ್ತಾ ಇರುವಂತ ಡೆಸ್ಟಿನೇಷನ್ ಬರೋ ಬದಲು ಆ ಸೂಟ್ ಕೇಸ್ ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ. ನಾನು ಸದ್ಯದಲ್ಲೇ ಒಂದು ಯೂಟ್ಯೂಬರ್ ಅನ್ನ ಫಾಲೋ ಮಾಡ್ತೀನಿ, ತಾನ್ಯ ಅಂತ, ಅವ್ರದ್ದು ಯೂರೋ ಟ್ರಿಪಲ್ ಸದ್ಯದಲ್ಲೇ ಅವ್ರದ್ದು ಹಿಂಗೆ ಆಗ್ಬಿಟ್ಟಿತ್ತು. ಅವ್ರದ್ದು ಲಗೇಜ್ ಹುಡ್ಕೊಳಕ್ಕೆ ಎರಡು ವಾರ ಬೇಕಾಯ್ತು. ಅಲ್ಲಿ ಹೋಗಿ ಆಮೇಲೆ ಮತ್ತೆ ಬಟ್ಟೆ ಖರೀದಿ ಮಾಡಬೇಕಾಯ್ತು, ಮತ್ತೆ ಅವ್ರಿಗೆ ವ್ಲಾಗಿಂಗ್ ಕಿಟ್ಟು ಅದು ಇದು ಎಲ್ಲ ಪರ್ಚೇಸ್ ಮಾಡಬೇಕಾಗಿ ಬಂತು. ಅವ್ರದ್ದು ತುಂಬ ಅಫಿಷಿಯಲ್ ಇವೆಂಟ್ಸ್ ಎಲ್ಲ ಇತ್ತು, ಆದರೆ ಅವರು ಇವಾಗ ತುಂಬ ದೊಡ್ಡ ಯೂಟ್ಯೂಬರ್. ಸೊ ಹಾಗಾಗಿ ಅವ್ರಿಗೆ ಮ್ಯಾನೇಜ್ ಮಾಡ್ಕೊಳಕ್ಕಾಯ್ತು. ಅದನ್ನ ನಾವು ತುಂಬ ರಿಸರ್ವ್ ಇಟ್ಕೊಂಡಿರಲ್ಲ, ಕ್ಯಾಶು ಅಥವಾ ಕಾರ್ಡು ಅದನ್ನೆಲ್ಲ ಇಟ್ಕೊಂಡಿಲ್ಲದೆ ಇದ್ರು ಅವರು, ಬರೀ ಒಂದು ಬಟ್ಟೆ ಉಳಿದಿದೆ ಮತ್ತು ನಮ್ಮ ಸೆಟ್ ಕೇಸ್ ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮ್ಮ ಏರ್ ಟ್ಯಾಗು ಅಥವಾ ನಿಮ್ಮ ಡಿಜಿಟಲ್ ಟ್ಯಾಗ್ ಇದ್ರೆ ನಿಮ್ಮ ಮೊಬೈಲಲ್ಲೇ ಅದನ್ನು ಟ್ರ್ಯಾಕ್ ಮಾಡ್ಬೋದು. ಲಗೇಜ್ ಎಲ್ಲ ಹೋಗ್ತಾ ಇದೆ, ನೀವು ಫ್ಲೈಟಿಂದ ಇಳಿದ ತಕ್ಷಣವೇ ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ, ಎಲ್ಲಿದೆ ಯಾವ ಕಡೆ ಹೋಗ್ತಾ ಇದೆ. ಇಲ್ಲ ನಿಮ್ಮ ಏರ್ಪೋರ್ಟಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಇಮಿಡಿಯೇಟ್ ಆಗಿ ನಿಮ್ಮ ಏರ್ಪೋರ್ಟ್ ಅಥಾರಿಟಿ ಅವರಿಗೆ ತಿಳಿಸಿ ಅದನ್ನ ನೀವು ಟ್ರ್ಯಾಕ್ ಮಾಡ್ಕೊಬೋದು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಾವು ಸೂಟ್ ಕೇಸನ್ನ ಪರ್ಚೇಸ್ ಮಾಡಬೇಕಾದ್ರೆ ಹಾರ್ಡ್ ಶೆಲ್ ಇರುವಂತಹ ಸೂಟ್ ಕೇಸ್ನ ಪರ್ಚೇಸ್ ಮಾಡೋದು ತುಂಬ ಉತ್ತಮ. ನೀವು ಹೊಸದಾಗಿ ಪರ್ಚೇಸ್ ಮಾಡ್ತೀರಿ ಅಂತಂದರೆ, ನೀವು ಬಟ್ಟೆ ಸೂಟ್ ಕೇಸ್ಗಳನ್ನ ತಗೊಂಡ್ರೆ ಅದರಲ್ಲಿ ನಾವು ಪೆನ್ ಹಾಕಿ ಅಥವಾ ಆ ಲಾಕನ್ನು ಓಪನ್ ಮಾಡೋದಕ್ಕೆಲ್ಲ ತುಂಬ ಸುಲಭ ಆಗುತ್ತೆ. ಹಾರ್ಡ್ ಶೆಲ್ ಆಗಿದ್ರೆ ಅದನ್ನು ಸೂಟ್ ಕೇಸನ್ನು ಓಪನ್ ಮಾಡೋದು ತುಂಬಾ ಕಷ್ಟ. ಏರ್ಪೋರ್ಟಲ್ಲಿ ಸ್ಟಾಫ್ಗಳಿಗೆ ಅದನ್ನು ಓಪನ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಅದ್ರ ಜೊತೆನೇ ಲಾಕ್ ಬರುತ್ತೆ, ಆರಾಮಾಗಿ ಲಾಕ್ ಮಾಡ್ಬೋದು. ಅದೇ ನಾವು ಇದು ಬಟ್ಟೆದು ಅಥವಾ ಬೇರೆ ಸಾಫ್ಟ್ ಮೆಟೀರಿಯಲ್ನ ಸೂಟ್ ಕೇಸ್ನ ತಗೊಂಡ್ರೆ ಒಂದು ಸೂಟ್ ಕೇಸ್ನ ವೆಯ್ಟು ಜಾಸ್ತಿ ಆಗುತ್ತೆ, ಮತ್ತು ಅದರಲ್ಲಿ ಸೈಡ್ ಜಿಪ್ಪು ಅದು ಇದು ಅಂತೆಲ್ಲ ಇರುತ್ತೆ. ಅದರಲ್ಲಿ ನಾವು ಏನಾದರೂ ಸಣ್ಣ ಐಟಮು ಅಥವಾ ಸ್ವಲ್ಪ ಏನಾದರೂ ಇಂಪಾರ್ಟೆಂಟ್ ಐಟಮ್ ಎಲ್ಲ ಹಾಕಿ ಮರ್ತುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ನೀವು ಸೂಟ್ ಕೇಸ್ನ ಪರ್ಚೇಸ್ ಮಾಡ್ತಾ ಇದ್ದೀರ ಅಂತಂದರೆ ಅಥವಾ ನೀವು ತುಂಬ ವ್ಯಾಲ್ಯೂಯಬಲ್ ಐಟಮನ್ನು ತಗೊಂಡೋಗ್ತಿದ್ದೀರ ಅಂತಂದರೆ ಹಾರ್ಡ್ ಶೆಲ್ ಅಂದರೆ ಗಟ್ಟಿಯಾಗಿರುವಂಥ ಫೈಬರ್ ಮೆಟೀರಿಯಲ್ನ ಸೂಟ್ ಕೇಸ್ನ ಪರ್ಚೇಸ್ ಮಾಡೋದು ಒಳ್ಳೇದು, ಅದರಲ್ಲಿ ಜಿಪ್ ಇಲ್ಲದೇ ಇರೋದು ಬರುತ್ತೆ. ಸೊ ಆ ರೀತಿಯ ಸೂಟ್ ಕೇಸನ್ನು ಕನ್ಸಿಡರ್ ಮಾಡಿ, ತುಂಬ ಸೇಫ್ ಆಗಿರುತ್ತೆ ಅದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಚೆಕ್ ಇನ್ ಲಗೇಜನ್ನ ಲಾಕ್ ಮಾಡಿಟ್ಕೊಳ್ಳಿ. ಕೆಲವೊಂದ್ಸಲ ನಾವು ಸಣ್ಣ ಲಾಕನ್ನು ಮರ್ತೋಗಿರ್ತೀವಿ ಲಗೇಜ್ಗೆ ಹಾಕೋದಕ್ಕೆ, ಆವಾಗ ನೀವು ಏರ್ಪೋರ್ಟಲ್ಲಿ ಟ್ಯಾಗ್ಸ್ ಕೊಡ್ತಾರೆ ಅದನ್ನು ಹಾಕ್ಕೊಬೋದು. ಆದರೆ ಟ್ಯಾಗ್ಸ್ಗಿಂತ ನೀವು ಲಾಕ್ ಮಾಡೋದು ತುಂಬ ಉತ್ತಮ. ಇಲ್ಲ ನೀವು ಅಲ್ಲಿ ಏರ್ಪೋರ್ಟಲ್ಲಿ ರ್ಯಾಪಿಂಗ್ ಮೆಷಿನ್ಸ್ ಇರುತ್ತೆ, ಅದು ಸ್ವಲ್ಪ ಖರ್ಚಾಗುತ್ತೆ, ಆದರೂ ಪರವಾಗಿಲ್ಲ. ನೀವು ಬೆಲೆ ಬಾಳುವಂಥ ವಸ್ತುಗಳನ್ನು ಸೇಫಾಗಿ ಇಟ್ಕೊಳಕ್ಕೆ ಚೆನ್ನಾಗಿ ಅದನ್ನ ರ್ಯಾಪ್ ಮಾಡಿಸಿ, ಪ್ಲಾಸ್ಟಿಕ್ ರ್ಯಾಪ್ ಆಗುತ್ತೆ, ಅದು ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಅಲ್ಲ, ಆದರೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಕಾಳಜಿ ವಹಿಸೋದಕ್ಕೆ ಒಂದು ಒಳ್ಳೆಯ ಉಪಾಯ. ಸೊ ಅದನ್ನು ಚೆನ್ನಾಗಿ ರ್ಯಾಪ್ ಮಾಡಿಸಿ ನೀವು ಅದನ್ನು ಚೆಕ್ ಇನ್ ಮಾಡಿಸಿ. ಇದರಿಂದ ಈ ರ್ಯಾಪಿಂಗ್ ಇರೋ ಕಾರಣ ಅದನ್ನು ಓಪನ್ ಮಾಡೋದಕ್ಕಷ್ಟು ಸುಲಭ ಆಗಲ್ಲ. ಏರ್ಪೋರ್ಟ್ ಅವ್ರಿಗೆ ಅಥವಾ ಬೇರೆ ಯಾರಾದ್ರೂ ಟಚ್ ಮಾಡಿ ಅದನ್ನು ಓಪನ್ ಮಾಡಿ ಲಗೇಜ್ ಒಳಗಡೆ ನೋಡಬೇಕಂತಾದರೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನೊಂದ್ಸಲ ರ್ಯಾಪ್ ಮಾಡಿಸ್ರೆ ತುಂಬಾ ಒಳ್ಳೆಯದು.
ರ್ಯಾಪಿಂಗ್ ಮೆಷಿನ್ಸ್ ಹೆಚ್ಚಿನ ಏರ್ಪೋರ್ಟ್ಸ್ಗಳಲ್ಲಿ ಇರುತ್ತೆ. ಸೊ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹೋಗ್ತಿದ್ದೀರ ಅಂದರೆ ಎಲ್ಲ ಏರ್ಪೋರ್ಟಲ್ಲಿ ಇರುತ್ತೆ, ಡೊಮೆಸ್ಟಿಕಲ್ಲಿ ಕೆಲವೊಂದರಲ್ಲಿ ಇರೋಲ್ಲ. ಸೊ ನೀವು ಮನೆಯಿಂದನು ರ್ಯಾಪ್ ಮಾಡ್ಕೊಂಡು ಹೋಗ್ಬೋದು. ರ್ಯಾಪಿಂಗ್ ಮಾಡೋ ಮೊದಲು ನಿಮ್ಮ ಲಗೇಜನ್ನು ಚೆಕ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸೆಕ್ಯೂರಿಟಿಯಲ್ಲಿ ನೀವು ಅದನ್ನು ಪುನಃ ಓಪನ್ ಮಾಡೋವಂಥ ಪರಿಸ್ಥಿತಿ ಬರದೇ ಇರಲಿ ಅಂತ. ಇಲ್ಲಾಂದರೆ ಮತ್ತೆ ನೀವು ಮನೆಯಿಂದ ರ್ಯಾಪ್ ಮಾಡ್ಕೊಂಡು ಹೋದ್ರಿ ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಅವರು ಒಣ ರ್ಯಾಪ್ ತೆಗೀರಿ, ಇದರೊಳಗಡೆ ಏನೋ ಐಟಮ್ ಇದೆ, ಬ್ಯಾಟ್ರಿ ಇದೆ ಅಥವಾ ಕೇಬಲ್ ಇದೆ ಅಂತ ಹೇಳಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಅದನ್ನು ಜಾಗ್ರತೆ ವಹಿಸ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಾವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಎಸ್ಪೆಷಲಿ ಡೊಮೆಸ್ಟಿಕ್ ಫ್ಲೈಟಲ್ಲಿ ತುಂಬ ಸಿಂಪಲ್ ಆಗಿದೆ. ನೀವು ಎಬ್ರಾಡ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ಸೆಕ್ಯೂರಿಟಿ ಗೈಡ್ಲೈನ್ಸ್ನ ಮೊದಲೇ ಚೆಕ್ ಮಾಡ್ಕೊಳ್ಳಿ. ನೀವು ಯಾವ ಏರ್ಲೈನಲ್ಲಿ ಹೋಗ್ತಾ ಇದ್ದೀರಾ, ಆ ಏರ್ಲೈನ್ನಲ್ಲಿ ನೀವು ಯಾವ್ದ್ಯಾವುದನ್ನು ಚೆಕ್ ಇನ್ ಲಗೇಜಲ್ಲಿ ಹಾಕ್ಬೋದು, ಯಾವ್ದ್ಯಾವುದನ್ನು ಕ್ಯಾರಿ ಆನ್ ಲಗೇಜಲ್ಲಿ ಹಾಕ್ಬೋದು, ಇದನ್ನು ನೀಟಾಗಿ ಲಿಸ್ಟ್ ಮಾಡಿ ನೋಡ್ಕೊಳ್ಳಿ. ಅದೊಂದ್ಸಲ ಮಿಸ್ ಆಗಿಬಿಟ್ರೆ, ನೀವು ರ್ಯಾಪಿಂಗ್ ಮಾಡಿದ್ದೀರಿ ಅಂತಾರೆ ಮತ್ತೆ ಅದನ್ನು ಓಪನ್ ಮಾಡಬೇಕಾಗತ್ತೆ, ಮತ್ತು ಕೆಲವೊಂದ್ಸಲ ಅದನ್ನು ಲಗೇಜಿಂದ ತೆಗೆಸಿ ಹೊರಗೆ ಹಾಕ್ಬಿಡ್ತಾರೆ. ಸೊ ಈ ರೀತಿಯ ಪ್ರಾಬ್ಲಮ್ ಬರದೇ ಇರಲಿ. ಮತ್ತು ನೀವು ಅಲ್ಲಿ ಓಪನ್ ಮಾಡ್ತೀರಂದರೆ ಓಪನ್ ಮಾಡಿದ ನಂತರ ಅದನ್ನ ವಾಪಸ್ಸು ನೀವು ಮನೇಲಿ ಸೆಟ್ ಮಾಡ್ದಂಗೆ ಅಲ್ಲಿ ಕೂತ್ಕೊಂಡು ಸೆಟ್ ಮಾಡೋದಕ್ಕಾಗಲ್ಲ. ಮತ್ತು ನಾವು ಸೂಟ್ ಕೇಸನ್ನು ಎಲ್ಲರೂ ಮುಂದ್ಗಡೆ ಓಪನ್ ಮಾಡಬೇಕಾಗುತ್ತೆ, ನಮ್ಮ ಬಟ್ಟೆ ಎಲ್ಲ ಪ್ರೈವೇಸಿ ಎಲ್ಲ ಹೋಗ್ಬಿಡುತ್ತೆ. ಸೊ ಎಲ್ಲರಿಗೂ ನಮ್ಮ ಬಟ್ಟೆನ ಅಥವಾ ನಾವು ಯಾವ ರೀತಿ ಪ್ಯಾಕ್ ಮಾಡಿದ್ವಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಒಳಗಡೆ ನಾವು ನೀಟಾಗಿ ಪ್ಯಾಕ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ, ಮತ್ತು ವಾಪಸ್ ಮುಚ್ಚೋದಕ್ಕೂ ಕಷ್ಟ ಆಗುತ್ತೆ. ಸೊ ಈ ರೀತಿಯ ತೊಂದರೆಗಳು ಬರದೇ ಇರೋದಂಗೆ ನೋಡ್ಕೊಳ್ಳೋದಕ್ಕೆ ನೀವು ಮೊದಲೇ ಮನೆಯಿಂದ ಹೋಗಬೇಕಾದ್ರೆ ಸೆಕ್ಯೂರಿಟಿ ಗೈಡ್ಸ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೆಲ್ಲ ನಾವು ಪ್ಯಾಕ್ ಮಾಡ್ಬೋದು, ಯಾವುದೆಲ್ಲ ಎಲ್ಲಿ ಪ್ಯಾಕ್ ಮಾಡಬೇಕು, ಕ್ಯಾರಿ ಆನಲ್ಲಿ ಬರುತ್ತಾ ಚೆಕಿನಲ್ಲಿ ಬರುತ್ತಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಹಿಂದೆ ಒಂದು ಬ್ಲಾಗನ್ನ ಮಾಡಿದ್ದೀನಿ, ಯಾವ ರೀತಿ ನೀವು ಸೂಟ್ ಕೇಸ್ ಅನ್ನ ಚೆಕ್ ಮಾಡಬೇಕು, ಯಾವ ರೀತಿ ನೀವು ಸೂಟ್ ಕೇಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ. ನೀವು ಅದನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಯಾವ ರೀತಿ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಪ್ಯಾಕ್ ಮಾಡಬೇಕು ಅಂತಾನು ನಾನು ಸಪರೇಟ್ ಆಗಿ ಬ್ಲಾಗ್ ಮಾಡಿದ್ದೀನಿ, ಅದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಡಿಜಿಯಾತ್ರಾ ಆ್ಯಪ್ ಅನ್ನ ಖಂಡಿತವಾಗ್ಲೂ ಉಪಯೋಗಿಸಿ. ನಿಮ್ಮ ಫ್ಲೈಟ್ ತುಂಬಾ ಸುಖಕರವಾಗಿರುತ್ತೆ, ನಿಮ್ಮ ಟೈಮು ಸೇವ್ ಆಗುತ್ತೆ. ನೀವು ಅದನ್ನ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಕೊಡೋಕ್ಕೂ ಮರಿಬೇಡಿ, ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ನೀವು ಲೈಕ್ ಕಮೆಂಟ್ ಮಾಡಿದ್ರೆ ನಾವು ಇನ್ನ ಒಳ್ಳೆ ಕಂಟೆಂಟ್ ಅನ್ನ ತಗೊಂಬರೋದಕ್ಕೆ ಸುಲಭ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.